ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟ ಮೊದಲನೇದಾಗಿ ನೋಡೋದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತ್ಯಂತ ವಿಚಿತ್ರವಾದ ಟೈರ್ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಟೈರ್ಗಳ ವಿಡಿಯೋ ಅಂದುಕೂಡಲೇ ನಿಮಗೆ ನಗು ಬರಬಹುದು, ಯಾಕಂದರೆ ತುಂಬ ಜನ ಟೈರ್ಗಳಲ್ಲಿ ಅಂಥ ವಿಶೇಷತೆ ಏನಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಸೊ ನೀವು ಕೂಡ ಹಾಗೆ ಅಂದ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲನೇದು ಇಲ್ಯುಮಿನೇಟಿಂಗ್ ಟೈರ್ಸ್. ಸೊ ಗುಡಿಯರ್ ಕಂಪ್ನಿ ಈ ಒಂದು ಟೈರ್ಗಳನ್ನು ವಿಂಟೇಜ್ ಕಾರ್ಗಳು, ಅಂದರೆ ಹಳೆ ಕಾಲದ ಕಾರ್ಗಳಿಗೆ ಅಂತಲೇ ತಯಾರಿ ಮಾಡಿದೆ. ಇನ್ನು ಈ ಟೈರ್ಗಳ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ ಟೈರ್ಗಳು ಯಾವಾಗಲೂ ಬೇರೆ ಬೇರೆ ಬಣ್ಣಗಳಲ್ಲಿ ಪಳಪಳ ಅಂತ ಹೊಳಿತಾ ಇರುತ್ತೆ. ಅದರಲ್ಲೂ ನೈಟ್ ಟೈಮ್ ಕಾರ್ನ ಡ್ರೈವ್ ಮಾಡ್ತಾ ಇದ್ರೆ ಎಲ್ಲರ ಗಮನ ಈ ಕಾರ್ ಟೈರ್ ಮೇಲೇ ಇರುತ್ತೆ. ಸೊ ಈ ಕಂಪನಿ ಈ ಟೈರ್ಗಳನ್ನು ತಯಾರಿ ಮಾಡಿದ ನಂತರ ಯಾರ ಬಳಿ ವಿಂಟೇಜ್ ಕಾರ್ಗಳು ಇದೆಯೋ, ಹಾಗೂ ಯಾರು ವಿಂಟೇಜ್ ಕಾರ್ ಕಲೆಕ್ಟರ್ ಆಗಿರ್ತಾರೋ, ಅವರು ಅವರ ಕಾರ್ಗಳಿಗೆ ಇರುವ ಚಕ್ರಗಳನ್ನು ಈ ಟೈರ್ಗಳಿಂದ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಸೊ ಈಗ ಇದು ಒಂದು ಹೊಸ ಟ್ರೆಂಡ್ ಆಗಿಬಿಟ್ಟಿದೆ. ಎರಡನೇದು ಫಿಫ್ತ್ ವೀಲ್. ಸೊ ಕಾರ್ ಹೊಂದಿರುವ ಪ್ರತಿಯೊಬ್ಬರಿಗೂ ಪಾರ್ಕಿಂಗ್ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲೂ ಕಾರ್ ಪಾರ್ಕ್ ಮಾಡಿದ ನಂತರ ಅದನ್ನು ಮತ್ತೆ ವಾಪಸ್ ತೆಗಿಬೇಕಂದ್ರೆ ಅದು ತುಂಬಾ ಕಷ್ಟ ಅನಿಸುತ್ತೆ, ಯಾಕಂದರೆ ಹಿಂದೆ ಮುಂದೆ ಎರಡೂ ಕಡೆ ಕಾರ್ಗಳು ನಿಂತಿರುತ್ತೆ. ಸೊ ಅಂಥವರಿಗೋಸ್ಕರ ಅಂತಲೇ ಈ ಟೆಕ್ನಾಲಜಿಯನ್ನು ಕಂಡುಹಿಡಿದಿದ್ದಾರೆ. ಅದು ಹೇಗೆ ಅಂದರೆ, ಈ ಕಾರ್ನಲ್ಲಿ ಕೊಟ್ಟಿರುವ ಫಿಫ್ತ್ ವೀಲ್ ನಾವು ಒಂದು ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ಹೊರಬಂದು ನಮ್ಮ ಕಾರ್ ಹಿಂದಿನ ಎರಡೂ ಚಕ್ರಗಳನ್ನು ಮೇಲಕ್ಕೆತ್ತಿ ನಮ್ಮ ಕಾರ್ನ ಈಸಿಯಾಗಿ ರೊಟೇಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಅದೇ ಫಿಫ್ತ್ ವೀಲ್ನ ನಾವು ಬಳಸ್ಕೊಂಡು ನಾವು ನಮ್ಮ ಕಾರ್ನ 360 ಡಿಗ್ರಿ ರೊಟೇಟ್ ಮಾಡಬಹುದು. ಮೂರನೇದು ನೋಮಾ ವೀಲ್. ಇನ್ನು ಈ ಒಂದು ಟೈರ್ ಅದರ ಬಳಕೆದಾರರಿಗೆ ಹಣವನ್ನು ಸಂಪಾದನೆ ಮಾಡುತ್ತೆ ಅಂತಲೇ ಹೇಳಬಹುದು. ಅದು ಹೇಗೆ ಅಂದರೆ, ಈ ಟೈರ್ಗಳನ್ನು ನಾವು ನಮ್ಮ ಸೈಕಲ್ಗೆ ಫಿಟ್ ಮಾಡಿ ಯೂಸ್ ಮಾಡುವಾಗ, ಆಗ ಆ ಟೈರ್ ರೊಟೇಟ್ ಆದಾಗ ಅದರಲ್ಲಿ ಬೇರೆ ಬೇರೆ ಕಂಪನಿಗಳ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಮತ್ತು ಅದರಿಂದ ನಮಗೆ ರೆವಿನ್ಯೂ ಜನರೇಟ್ ಆಗುತ್ತೆ. ಸೊ ಒಂದು ಆ್ಯಪ್ನ ಸಹಾಯದಿಂದ ನಾವು ಆ ಟೈರ್ಗಳನ್ನು ಬ್ಲೂಟೂತ್ ಮುಖಾಂತರ ನಮ್ಮ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡಬಹುದು. ಸೊ ಈ ಟೈರ್ಗಳು ನಮ್ಮಲ್ಲಿ ಇದ್ದರೆ ಸೈಕಲ್ ತುಳಿತಾ ತುಳಿತಾನೆ ಹಣವನ್ನು ಸಂಪಾದನೆ ಮಾಡಬಹುದು. ನಾಲ್ಕನೇದು ರೀಕಾನ್ಫಿಗರಬಲ್ ವೀಲ್ ಟ್ರ್ಯಾಕ್. ಇನ್ನು ಈ ಒಂದು ಟೈರ್ನ ಅತ್ಯಂತ ಅಮೇಝಿಂಗ್ ಹಾಗೂ ವಿಚಿತ್ರವಾದ ಟೈರ್ ಅಂತಲೇ ಹೇಳಬಹುದು, ಯಾಕಂದರೆ ಈ ಟೈರ್ ನೋಡೋದಕ್ಕೆ ಎಲ್ಲ ಟೈರ್ಗಳ ರೀತಿಯೇ ನಾರ್ಮಲ್ ಆಗಿ ರೌಂಡ್ ಆಗಿ ಇರುತ್ತೆ. ಆದರೆ ಒಂದೇ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ರೌಂಡ್ ಆಗಿರೋ ಆ ಟೈರ್ಗಳು ಸಡನ್ ಆಗಿ ಟ್ರಯಾಂಗಲ್ ಶೇಪ್ಗೆ ಚೇಂಜ್ ಆಗುತ್ತೆ, ಮತ್ತು ಅದೇ ಶೇಪ್ನಲ್ಲೇ ಗಾಡಿ ಮೂವ್ ಆಗ್ತಾ ಇರುತ್ತೆ. ಸೊ ಈ ಟೈರ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಆರ್ಮಿ ಮತ್ತು ಹಿಮ ಪ್ರದೇಶದಲ್ಲಿ ಓಡಾಡುವ ವೆಹಿಕಲ್ಗಳಿಗೆ ಅಂತಲೇ ತಯಾರಿಸಿದ್ದಾರೆ. ಐದನೇದು ಪೋಲಾರಿಸ್ ಟೆರೈನ್ ಆರ್ಮರ್. ಇನ್ನು ಈ ಒಂದು ಟೈರ್ನ ಮೋಸ್ಟ್ ಸ್ಟ್ರಾಂಗೆಸ್ಟ್ ಟೈರ್ ಅಂತಲೇ ಹೇಳಬಹುದು, ಯಾಕಂದರೆ ಈ ಟೈರ್ನ ರಬ್ಬರ್ನಿಂದ ಮ್ಯಾನುಫ್ಯಾಕ್ಚರ್ ಮಾಡೋ ಬದಲು ಸೆಲ್ಯುಲೋಸ್ನಿಂದ ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ, ಮತ್ತು ಈ ಟೈರ್ನಲ್ಲಿ ಟ್ಯೂಬ್ ಇರೋದಿಲ್ಲ. ಆದ್ದರಿಂದ ಈ ಟೈರ್ಗೆ ಕಲ್ಲು ಮುಳ್ಳು ಏನೇ ಚುಚ್ಚಿದ್ರೂ ಏನೂ ಆಗೋದಿಲ್ಲ. ಮತ್ತು ಈ ಟೈರ್ನ ಈಗ ಸದ್ಯಕ್ಕೆ ಅಮೆರಿಕ ತನ್ನ ಸೇನಾ ವಾಹನಗಳಿಗೆ ಪ್ರಾರಂಭಿಕ ಹಂತವಾಗಿ ಈ ಟೈರ್ಗಳನ್ನು ಅಳವಡಿಸಿ ಟೆಸ್ಟ್ ಮಾಡ್ತಾ ಇದೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.